ಧಾರವಾಡದ ಒಂದು ಕೆಎಲ್ಎ ಸಂಸ್ಥೆಯ ಬಿವಿಬಿ ಕಾಲೇಜಿನಲ್ಲಿ ಓದುತ್ತಿದ್ದಂತಹ ನೇಹಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಫಯಾಜ್, ಆರೋಪಿಯ ತಂದೆ ಇರುವಂತಹ ಮನೆ ಹತ್ರ ನಾವು ಇವತ್ತಿನ ಬಂದಿದ್ದೀವಿ. ಇವತ್ತಿನ ಅವರು ತಂದೆಯವರಿಲ್ಲ, ಆದರೆ ಅವ್ರ ತಂದೆಯವ್ರ ಬಗ್ಗೆ ಇವ್ರನಲ್ಲಿ ಜನಾಭಿಪ್ರಾಯ ಹೇಗಿದೆ, ಜನರು ಅವ್ರ ತಂದೆ ತಾಯಿಗಳ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನು ಹೊಂದಿದ್ದಾರೆ ಎಂಬುದನ್ನು ನಾವು ಇವತ್ತಿನ ದಿನ ಆ ಊರಿನ ಜನತೆ ಅಂದರೆ ಇವತ್ತಿನ ನಾವು ಮುನ್ನೋಳಿ ಪಟ್ಟಣದಲ್ಲಿದ್ದೀವಿ, ಮುನ್ನೋಳಿ ಪಟ್ಟಣದ ಜನತೆ ಫಯಾಜ್ ತಂದೆ ತಾಯಿಯ ಬಗ್ಗೆ ಏನನ್ನ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ತಂದೆ ತಾಯಿ ಒಳ್ಳೆ ವ್ಯಕ್ತಿಗಳು, ಅವ್ರ ತಂದೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ಹೆಡ್ ಮಾಸ್ಟರ್. ನಮ್ಮ ಹಿಂದೂ ಜನರ ಜೊತೆ ಭಾಳ ಕಾಂಟ್ಯಾಕ್ಟ್ ಇತ್ತು ಅಂದು ಒಂದು ಕಾಂಟ್ಯಾಕ್ಟ್ ಅಲ್ಲದ ನಮ್ಮ ಹಿಂದೂ ಜನರ ಜೊತೆ 60% ನಮ್ಮ ಹಿಂದೂ ಜನರ ಜೊತೆ ಇರ್ತದವ ಅವ್ರ ತಂದೆ, ಮುಂದೆ 40% ಅಷ್ಟೇ ಮುಸಲ್ಮಾನ್ ಮಂದಿ ಜೊತೆ ಇರ್ತದೆ. ನಮ್ಮ ಪ್ರತಿಯೊಂದು ಪಂಚಲಿಂಗೇಶ್ವರ ಫಂಕ್ಷನ್ದಾಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಅವನು ನಮ್ಮ ಜೋಡಿ ನಮ್ಮ ಹಿಂದೂ ಜನರ ಜೊತೆ ಇರ್ತದೆ. ಮುಂದೆ ಅವ್ನು ಒಳ್ಳೆ ವ್ಯಕ್ತಿನ, ಆ ಹುಡುಗ ಅವನ ಬಗ್ಗೆ ನಮಗಷ್ಟು ಇದಿಲ್ಲ. ಮುಂದೆ ಅವ್ನ ಹುಡುಗ ಏನದಾನು ಒಮ್ಮೆ ಅವ್ನ ಜೋಡಿ ನಾವು ಮಾತಾಡಿದ್ವಿ ಅಷ್ಟೇ, ಅವ ನಮಗೆ ಆ ಸಣ್ಣ ಹುಡುಗ ಅವ್ನ ಜೋಡಿ ನಾವು ಅಷ್ಟೇ ಇರಲಿಲ್ಲ, ಸಂಪರ್ಕ ಇಲ್ಲ. ಮುಂದೆ ತಾಯಿ ಕೂಡ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಅದು, ಅವರು ಕೂಡ ಒಳ್ಳೆ ವ್ಯಕ್ತಿನ. ಮತ್ತು ಅವರ ಈಗಾಗಲೇ ಅವ MCA ಏನೋ ಫೇಲ್ ಆಗಿತ್ತಂತೆ, ಆ ಹುಡುಗಿ ಏನದಾನು MCA ಪಾಸ್ ಆಗಿಳಂತೆ. ಅದೇನೋ ಒಂದು ಲವ್ ಕುರಿತ ಅಂತಾರೆ ನನಗೆ ಅದ್ರ ಬಗ್ಗೆ ಬರ್ತದೆ. ಮುಂದೆ ಅವನ ಒಂದು ಮೊನ್ನೆ ಆ ಚಾಕು ಒಂದು ಕೊಲೆ ಮಾಡಿದ್ದ ನಾ ಮೀಡಿಯಾದಂಗೆ ನೋಡಿ ಸಾಯಂಕಾಲ ನೋಡಿದ್ಲೇ ಅರ್ಥ ಆಯ್ತು ನಮಗೆ. ಮುಂದೆ ಅವ್ರ ತಂದೆ ತಾಯಿ ಇಟ್ಟಿಲ್ಲ, ಒಳ್ಳೆ ವ್ಯಕ್ತಿಗಳು. ಅವ ಹುಡುಗನ ಬಗ್ಗೆ ನಮಗೇನು ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಅಂದರೆ ಫಯಾಜ್ ಅವ್ರ ತಂದೆ ರೀ ಎಲ್ಲ ಹಿಂದೂಗಳ ಜೊತೆ ಭಾಳಷ್ಟು ಒಳ್ಳೆ ಭಾವನಾತ್ಮಕ ಸಂಬಂಧವನ್ನು ಒಳ್ಳೆ ಭಾವನಾತ್ಮಕ ಸಂಬಂಧ ಐತೆ ಅವರು. ಅವರು ನಮ್ಮ ಹಿಂದೂ ಕಾರ್ಯಕ್ರಮ ಕಡೆ ಇರ್ತದೆ, 70% ನಮ್ಮ ಹಿಂದೂ ಮಂದಿ ಜೋಡಿ ಇರ್ತದೆ. ಹಾಂ, ಎಲ್ಲ ಹಿಂದೂ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗಿದ್ದ ಅವ್ನ ಜೋಡಿ ನಾವು ನಾನು ಅವ್ರು ಮಾತಾಡಿನ ಸರ್ ಜೋಡಿ ನಾನು ನಮ್ಮ ಹುಡುಗನ್ನ ನಮ್ಮ ಹುಡುಗ ಅವ್ರ ಸ್ಟೂಡೆಂಟ್ ನನ್ನ ಮಗ. ಗಣರಾಜ್ಯೋತ್ಸವ, ಪ್ರಜಾರೋತ್ಸವ, ಸ್ವತಂತ್ರೋತ್ಸವ ಎಲ್ಲ ಕಾರ್ಯಕ್ರಮದಲ್ಲೂ ಮುಂದಾಳ ತಗೊಂಡು ವಹಿಸ್ತಿದ್ರು. ಜಾತ್ರೆಗಳು ಮುಂದೆ ಯಾವುದೋ ಫಂಕ್ಷನ್ ಇರಲಿ, ಮದುವೆ ಸಮಾರಂಭ, ಹೆಚ್ಚಿನ ಪ್ರಮಾಣದ ನಮ್ಮ ಹಿಂದೂ ಸಮಾಜದ ಜೋಡಿ ಇರ್ತಿದ್ರು. ಅವರು ಒಳ್ಳೆ ಮುಸಲ್ಮಾನ್ ಮಂದಿ ಜೋಡಿ ಕಡಿಮೆ ಅವ್ರ ಕಾಂಟ್ಯಾಕ್ಟ್. ಅವ್ರ ತಂದೆ ಇರು ಅಂದ್ರೆ ಮಗನಿಂದ ತಂದೆ ಹೆಸರು ಹಾಳಾಗಿ. ಹಾಂ, ಮಗನಿಂದ ತಂದೆ ಒಳ್ಳೆ ವ್ಯಕ್ತಿ, ಮಗ ಮಾತ್ರ ಅಷ್ಟು ಹೇಳ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಅವ ಫೇಲ್ ಆಗಿದ್ದ BCA ಯಾವಾಗ ಫೇಲ್ ಆಗಿದ್ದ MCA ಆ ಹುಡುಗಿ ಪಾಸ್ ಆಗಿದಂತೆ. ಅದೇನೋ ಕೂಡ ನಾವು ಅದ್ರ ಬಗ್ಗೆ ನಾವು ಕಾಂಟ್ಯಾಕ್ಟ್ ಇಲ್ಲ, ಗೊತ್ತಿಲ್ಲ. ಅವ್ರ ತಾಯಿಯವ್ರು ಹೆಂಗೆ ರೀ? ತಾಯಿ ಅವರು ಒಳ್ಳೆ ಟೀಚರ, ಅವ್ರನ್ನ ಭೇಟಿ ಆಗಿದ್ವಿ, ನೋಡಿದ್ವಿ, ಮಾತಾಡಿದ್ವಿ, ಅವ್ರ ಜೋಡಿ ಮಾತಾಡಿದ್ವಿ. ಸರ್, ಇವಾಗ ಹೆಂಗಿದೆ ಸರ್ ಊರೊಳಗೆ ವಾತಾವರಣ? ಹೆಂಗೆ ಊರೊಳಗೆ ವಾತಾವರಣ? ಸ್ವಲ್ಪ ಬಿಗುವಿನ ವಾತಾವರಣ ಐತೆ ಈಗ, ಸದ್ದ ಮಟ್ಟಿಗೆ ಹೇಳ್ತಾರೆ ಬಿಗುವಿನ ವಾತಾವರಣ ಐತಿ. ಈಗ ಅಲ್ಲೇ 3 ದಿವಸ ಆಯಿತು, ಒಂದು ಹೋಟೆಲ್ ಚಾಲೂ ಇಲ್ಲ, ಅಂಗಡಿ ಕಿರಾಣಿ ಅಂಗಡಿ ಚಾಲೂ ಇಲ್ಲ, ಎಲ್ಲ ಬಂದದ್ದು. ಏನು ಒಂದು ಸುಮ್ ಬಸ್ ಅಷ್ಟೇ ಹೋಗಿ ಬಂದು ಮಾಡತ್ತವ್ರು. ಅದನ್ನು ಬಿಟ್ಟರೆ ಒಂದು ನೀರು ಕುಡಿಯೋಕೆ ನೀರು ಸಾಕು ಸಿಗಲ್ಲ ಇಲ್ಲಿ ಮುನ್ನೋಳಿ ಸೌತಲ್ಲಿ. ಮುನ್ನೋಳಿ ಪುರಸಭೆ ಇರತಕ್ಕಂಥ ಊರು, ದೊಡ್ಡ ಊರು, ಆದರೆ ಏನು ಬಿಗುವಿನ ವಾತಾವರಣ ಅಂತ ಕೂಡಿ. ಸರ್, ಇವಾಗ ಈ ಒಂದು ಕೊಲೆ ಪ್ರಕರಣವನ್ನು ರಾಜಕೀಯ ಕಾರಣ ಮಾಡ್ತಾ ಇದ್ದಾರೆ, ತಪ್ಪ ಸರ್? ರಾಜಕೀಯ ಕಾರಣಕ್ಕೆ ಅವರು ರಾಜಕೀಯ ವ್ಯಕ್ತಿಗೂ ಮಾಡತ್ತಾರೆ ಅದನ್ನು. ಅವರು ತಂದೆ ತಾಯಿ ಭಾಳ ಒಳ್ಳೆ ವ್ಯಕ್ತಿಗಳು. ಹಾಂ ಸರ್, ಅವರು ಭಾವನೆ ಸರ್ ಆಯ್ತು, ಅವರು ಬಿಸಸ್ ಆಯ್ತು, ಭಾಳ ಒಳ್ಳೆ ವ್ಯಕ್ತಿ. ಅವ್ರು ಅವ್ರ ಫಯಾಜ್ ನಮಗೆ ನಮ್ಗೆ ಗೊತ್ತಿಲ್ಲ. ಹಾಂ, ಫಯಾಜ್ ನಮಗೆ ಗೊತ್ತಿಲ್ಲ ರೀ. ಅವ್ರ ಅಪ್ಪಾಜಿ ಆಯ್ತು ಯಾವುದೋ ಒಂದು ಹಿಂದೂ ಮಂದಿ ಒಳಗೆ ಹಚ್ಚಿರೋ ಮನುಷ್ಯ ರೀ. ಅವ್ರ ಮಮ್ಮಿನೂ ಹಿಂದೂ ಮಂದಿ ಒಳಗೆ ಹಚ್ಚಿರೋದು, ಅವರು ಟೀಚರು, ಅವರೊಬ್ಬರು ಸರು. ಅವರ ಮಗಳ ಬಗ್ಗೆ ನಮಗೆ ಅಷ್ಟು ನಮಗೆ ಮಾಹಿತಿ ಇಲ್ಲ. ಆದ ತಂದೆ ತಾಯಿ ಮಾತ್ರ ಭಾಳ ಚಲೋ ಒಳ್ಳೆ ವ್ಯಕ್ತಿ ರೀ. ಅಂದರೆ ಫಯಾಜ್ ಅವ್ರ ತಂದೆಯವರು ಹಿಂದೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಹಾಂ, ಹಿಂದೂ ಒಳಗಾರ ಭಾಳ ಇರ್ತೈತೆ ರೀ ಅವ್ರು. ಹಾಂ, ಹಿಂದೂ ಒಳಗೆ ಭಾಳ ಇರ್ತದೆ. ಹಾಂ, ಹಿಂದೂ ಒಳಗೆ ಭಾಳ ಅವರು ಇದು ಮಾಡ್ತಿದ್ರು. ಆದ್ರೆ ಒಟ್ಟು ಹಿಂದೂ ಮಂದಿಗತೆ ಅವರು ಮುಸ್ಲಿಮ್ ಜೊತೆ ಕಾಣುವಂಥ ವ್ಯಕ್ತಿನ ಅಲ್ರಿ. ಹಿಂದೂ ಮಂದಿಗತ್ರ ಹಿಂದೂ ಮಂದಿ ಒಳಗೆ ಜಾಸ್ತಿ ಇರ್ತಾರೆ ರೀ ಅವ್ರು. ಆದ್ರೆ ಅವ್ರ ಮಗ ಏನೈತಲ್ರಿ, ಮಗನ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲರಿ. ಗಾಂಧಿ ತಾಯಿ ಏನೈತಲ್ರಿ, ಅವ್ರು ಭಾಳ ಒಳ್ಳೆ ವ್ಯಕ್ತಿ ರೀ. ಅಂದ್ರೆ ಅವ್ರ ಮನೆಯೇನು, ತಾವೇನು, ತಮ್ಮ ಬಾಳೆ ಏನು, ಏನೋ ಫಂಕ್ಷನ್ ಇದ್ದಲ್ಲಿ ಭಾಷಣ ಮಾಡಕ್ಕೆ ಹೋಗುದು, ಹಂಚಿನ ಗುಡಿ ಆಗಲಿ, ಒಂದು ದೇವ್ರ ದೇವಸ್ಥಾನ ಆಗಲಿ, ಮುಂದೆ ಒಂದು ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಏನೋ ಒಂದು ಫಂಕ್ಷನ್ ಆಗಲಿ, ಏನೋ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳು ಇದ್ದು ಅಂದರೆ ಎಲ್ಲ ಕಡೆ ಅವರು ಎಲ್ಲ ಭಾಗಿಯಾಗ್ತದೆ. ದುರ್ಗಾಂ ಗುಡಿ ಫಂಕ್ಷನ, ಪಂಚಮಿಯಪ್ಪನ ಗುಡಿ ಫಂಕ್ಷನ್, ಮುಂದೆ ಯಾವುದೋ ಒಂದು ನಮ್ಮ ಊರೊಳಗೆ ಮುನ್ನೋಳಿ ಒಳಗೆ ಏನೈತಲ್ರಿ, ಎಲ್ಲರಿಗೂ ಭಾಗಿಯಾಗ್ತದೆ. ಅಂದರೆ ದೇವಸ್ಥಾನ ಮಾತ್ರ ಅವ್ರ ಕಡೆ ಏನೋ ದುಃಖ ಇಲ್ಲರಿ.
ಅವ್ರು ಭಾಳ ಚಲೋರು, ಅವರು ಮಿಸ್ಸಸ್ ಆಗಲಿ, ಅವರು ಸರ್ ಆಗಲಿ, ಅವ್ರ ಟೀಚರ್ ಆಗಲಿ, ಭಾಳ ವ್ಯಕ್ತಿ ರೀ, ಭಾಳ ಒಳ್ಳೆಯ ಮನುಷ್ಯ, ಒಳ್ಳೆಯ ವ್ಯಕ್ತಿ ಕೊಡ್ರಿ ಅವರು ಗಂಡ ಹೆಂಡತಿ. ಆದ್ರೆ ಅವ್ರ ಮಗನ ಬಗ್ಗೆ ನಮ್ಗೆ ಅಷ್ಟು ಮಾಡ್ತೀವಿ ಅಲ್ಲ. ಅವರು ಎಲ್ಲ ಹಿಂದೂ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು, ಗುಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾಯಿದ್ರು ಫಯಾಜ್ ಅವ್ರ ತಂದೆ. ಹಾಂ ಆಗ್ತದೆ, ಹ್ಞೂ ಆಗ್ತದೆ. ಪ್ರಯಾಸ ತಂದೆಯಲ್ಲಿ ಗುಡಿ ಒಳಗೆ ಎಲ್ಲಾದ್ರೂ ಹೋಗಿ ಅವೆಲ್ಲರ ಸಮನಾಗಿ ಭೇದ ಭಾವ ಅವ್ರ ಅಂತ್ಯಕ್ಕೆ ಯಾವಾಗ ಮಾಡ್ತಾರೆ ಕೆಲಸ. ಭೇದ ಭಾವ ಯಾವಾಗೂ ಇಲ್ಲ ಇಲ್ಲರಿ, ಯಾವುದಾಗಲಿ ಒಂದ ಅಂತೇಳಿ ಮಾನವ ಅಂತ ಬಂದು ಯಾವುದೋ ಭೇದ ಭಾವ ಜಾತಿ ಭೇದ ಭಾವ ಮಾಡುವಂಥ ಮನುಷ್ಯ ಅಲ್ಲರಿ. ಊರೊಳಗೆ ಭವಾನಿ ಸರ್ ಅಂತ ಮುಂದುವಳಿ ಒಳಗೆ ಅಗ್ನಿ ಫೇಮಸ್ ಸರ್ ಅವರು. ಎಲ್ಲದ್ರಾಗೂ ಎಲ್ಲದ್ರೊಳಗೂ ಒಟ್ಟು ಏನೋ ಒಂದು ಫಂಕ್ಷನ್ ಇದ್ದಲ್ಲಿ ಅವರು ಎಲ್ಲದ್ರಾಗೂ ಹೋಗಿ ಅವರು ಹಾಜರಾಗೇ ಬಿಡೋರು ಸರ್. ಫಯಾಜ್ ಅವ್ರ ತಂದೆ ಅವ್ರದ್ದು ಅವ್ರ ಪಾಪ ಅವ್ರ ಮಗ ಆ ಥರ ಇದು ಮಾಡಿ ಕೆಟ್ಟ ಕೆಲಸ ಮಾಡಿ ಪಾಪ ಅವ್ರು ಏನು ಮಾಡ್ತಾರೆ ಇನ್ನು ಕಲಿಯಾಕಂತೇಳಿ ಸ್ವಲ್ಪ ಅವರು ಕಲಿಸ್ಯಾರ ಸರ್, ಮತ್ತು ನಾವು ಇಂಥ ಕೆಲಸ ಮಾಡಿ ಅಂತ ಅವ್ರಿಗೆ ಏನಾದ್ರು ಆಯಿತು. ಅಂದರೆ ಇವರು ಫಯಾಜ್ ಅವ್ರ ತಂದೆ ಎಲ್ಲ ಕಾರ್ಯಕ್ರಮದ ಭಾಗ ಎಲ್ಲ ಥರ ಸರ್, ಇದು ಒಂದು ಫಂಕ್ಷನ್ ಒಳಗೆ ನಮ್ಮ ಮನೆಯೊಳಗೆ ಒಂದಂದ್ರೆ ಅವ್ರದ್ದು ಒಂದು ದೊಡ್ಡ ಹೆಸರು ಐತೆ ಸರ್. ಹ್ಞೂ ಫಯಾಜ್ ಅವ್ರ ತಂದೆ ಅವರು ದುರ್ಗಾಮುಡಿ ಫಂಕ್ಷನ್ ಭವಾನಿ ಸರ್ ಸರ್ ನಮ್ಮದು ಯಾವ ಫಂಕ್ಷನ್ ನಡೆದ್ರು ಸರ್ ಅವರು ಬಂದಿರ್ತಾರೆ ಸರ್, ಒಂದೆಲ್ಲ ಇದು ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಗೊಡಿಸಿ ಹೋಗ್ತಾರೆ ಸರ್ ಬಂದು. ಅವರು ಮುಸ್ಲಿಮರು ಆದರೂ ಕೂಡ ನಿಮ್ಮ ಹಿಂದೂ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗ್ತಾಯಿದ್ರು. ನೋಡ್ರಿ ನಮ್ಮ ಹಿಂದೂ ಮಂದಿಗೆ ನಾವು ಜಾಸ್ತಿ ಇರೋ ಸರ್, ಅವ್ರು ಮುಸ್ಲಿಮ್ ಅದ್ರೂ ಸರ್ ನಮ್ಮ ಹಿಂದೂ ಕಾರ್ಯಕ್ರಮ ಅವ್ರಿಗೆ ಪ್ರತಿಯೊಂದಕ್ಕೂ ಭಾಗವಹಿಸ್ತಾರೆ ಸರ್. ಅವ್ರದ್ದೊಂದು ಯಾವ ಒಂದು ಅವ್ರದ್ದೊಂದು ಹೇಳೋಕ್ಕಾಗಲ್ಲಷ್ಟು ಇದೈತೆ ಬಿಡಿ ಸರ್, ಆ ಥರ ವ್ಯಕ್ತಿ ಏನಾದ್ರಿ ಒಳ್ಳೆಯ ವ್ಯಕ್ತಿನೇ ಸರ್. ಅವ್ರು ಮಗ ಅಣ್ಣ ಕೆಟ್ಟ ಸ್ವಲ್ಪ ಅವ್ರ ಮಗನ ಅವ್ರು ಏನು ಹೊರಗೆ ಕಲಿಯಾಕೆ ಹೋಗಿದ್ದಾಗ ಹಂಗಾಗ್ಯಾರ ಅನ್ನೋದು ಗೊತ್ತಿಲ್ಲ ಸರ್, ಮತ್ತು ಇದು ಅನ್ನೋದು ಏನು ಗೊತ್ತಿಲ್ಲ ರೀ. ಒಟ್ ಅವ್ರ ಮಾತ್ರ ಮಗ ಮಾತ್ರ ಕೆಟ್ಟದ್ದು ಭಾಳ ಮಾಡಿದ್ರು ಸರ್, ಅವಂಗೊಂದು ಥರ ಕೆಟ್ಟ ಶಿಕ್ಷಣ ಆಗಬೇಕು ಸರ್. ಮಾಡಿ ನೋಡಿ ತಂದೆ ತಾಯಿ ನೋಡ್ರಿ ಪಾಪ ಅವ್ರ ಥರ ಏನಿರುತ್ತೆ, ತಾಯಿನೂ ಒಳ್ಳೆ ಒಳ್ಳೆದ ಸರ್ ತಂದೆನೂ ಒಳ್ಳೆ. ಅವ್ರ ತಂದೆ ತಾಯಿ ಅಂತೂ ಈ ಊರಾಗ ಚಲೋ ಬಾಳ್ರಿ. ಆದ್ರೆ ಈಗ ತಾಳೆ ದಿವಸ ಆಗಿತ್ತು ಅವ್ರಿಗೆ, ಅವ್ರಿಗೆ ಏನ ಮನ್ಯಾಗ ಏನ ಜಗಳ ಬಂದ ಬೇರೆ ಬೇರೆ ಇದ್ರು, ಹಂಗಾಗಿ ಅವ್ರ ಮಕ್ಕಳೆಲ್ಲ ಅವ್ರ ತಾಯಿ ಜೋಡಿ ಇದ್ರಿ. ಹಂಗಾಗಿ ಈಗ ಮತ್ತೆ ಆ ಹುಡುಗ ಏನೇನು ಮಾಡಿತ್ತು ನಮ್ಗೆ ಅಷ್ಟು ಅಲ್ಲ. ಅವ್ರ ತಂದೆ ಹೆಂಗೆ ಒಳ್ಳೆಯವ್ರು? ಭಾಳ ಒಳ್ಳೆ ಅವ್ರು, ಹ್ಞೂ ಹುಡುಗರೇ ಅವ್ರ ನಮ್ಮ ತಾಯಿ ಕಳಿಸಿದವ್ರ ಭಾಳ ಚಲೋ ಮನುಷ್ಯ. ಮತ್ತು ಅವ್ರ ಮಗ ಹಿಂಗೆ ಮಾಡ್ಯಾನ ನಂಬಿಕೆನೇ ಬರವಾಗ್ತದೆ ನಮಗೆ. ಹ್ಞೂ ಚಲೋ ಮಾಡ್ರಿ ಅವ್ರು ಅವ್ರ ತಂದೆ ಅಂದ್ರೆ ಊರೊಳಗೆಲ್ಲ ಒಳ್ಳೆ ಅಭಿಪ್ರಾಯ ಇದೆ. ಭಾಳ ಚಲೋ ಮನುಷ್ಯ. ಹಾಂ ಎಲ್ಲ ಧರ್ಮದವ್ರ ಜೊತೆ ಕೂಡ ಎಲ್ಲ ಧರ್ಮದವ್ರಿಗೆ ಯಾವ ಚಲೋ ಐತೆ ರೀ, ಎಲ್ಲ ಮಾತಾಡೋದು ಚಲೋ ರೀ, ನಡುವಿಗೆ ಚಲೋ, ಭಾಳ ಚಲೋ ಮನುಷ್ಯರು. ಅಂದ್ರೆ ಎಲ್ಲ ಧರ್ಮದವ್ರ ಜೊತೆ ಒಳ್ಳೆ ಬಾಂಧವ್ಯ ಒಂದು ಇಟ್ಕೊಂಡಿದ್ರು ಅಂತ ಕೇಳ್ಬಿಟ್ಟು. ಭಾಳ ಚಲೋ ಮಂದಿ ನಡೀರ್ತಾರೆ, ಎಲ್ಲ ಮಂದಿ ಜೋಡಿ ಚಲೋ ಇದಾಗಿದ್ದಾರೆ. ಅದನ್ನ ಆದ್ರೆ ಅವ್ರ ಹುಡುಗಿ ಹಂಗಿದ್ದ ನಮ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಹೆಚ್ಚಾನೆ ತಿರ್ತಿರ್ಕೇಳ್ರಿ ಅವ್ರ. ಆದ್ರೆ ಇಂಥ ಹುಡುಗ ಹಿಂಗ್ ಮಾಡ್ತಾನು ನಮ್ಗೆ ಅದು ಗೊತ್ತೂ ಇರ್ತಾರೆ. ಮುಸಲ್ಮಾನ್ ಮಂದಿ ಗೊತ್ತು, ಹಿಂದೂ ಮಂದಿ ಜೋಡಿ ಹೆಚ್ಚಿತ್ತು. ಅವ್ರ ಅಪ್ಪಾರ ಹಿಂದೂ ಮಂದಿ ಜೋತಿನೇ ಹೆಚ್ಚಿಗೆ ಇದ್ದಾರೆ, ನಮ್ಮ ಮಂದಿ ಜೊತೆ ಕಡಿಮೆ ಇನ್ನು ಹಿಂದೂ ಮಂದಿ ಜೋಡಿನೂ ಹೆಚ್ಚಿಗೆ ಇದ್ದಾರೆ. ಹಿಂದೂ ಮಂದಿಗಳ ಜೊತೆ ಒಳ್ಳೆ ಬಾಂಧವ್ಯ ಇತ್ತು ಅವ್ರು. ಎಲ್ಲ ಕೆಲಸ ಬಿಟ್ಟಿರ್ ನಮ್ಮ ಮಂದಿ ಹಿಂದೂ ಮಂದಿ ಜೋಡಿನ ಮಂದಿ ಜೋಡಿ ಸಂಪರ್ಕ ಕಡಿಮೆ. ಈ ಕೊಲೆ ಪ್ರಕರಣವನ್ನ ರಾಜಕಾರಣಕ್ಕಾಗಿ ಬಳಸ್ತಾ ಇದಾರ ಬಿಜೆಪಿ ಅವರು? ಅದೇನೈತೆ ಸರ್, ಅವ್ರು ಅವ್ರು ಹೆಂಗ ಮಾಡ್ದ ಮಾಡ್ರಿ ಸರ್, ಅದೇನಿಲ್ಲ ಪಾಪ ಹುಡುಗಿಗೆ ಮಾಡ್ಲಾರ್ದ ತಪ್ಪು ಮಾಡ್ಯಾನ್ರಿ ಅವ. ಯಾಕಂದ್ರೆ ತೋಡ ಮಂದಿ ಅಂದಿದ್ರಿ ಅವ್ನಿಗೀಗ ಚಟ ಭಾಳ ಮುಂದೆ ಬಿದ್ದಿತ್ತಂತೆ, ಅದ ಡ್ರಗ್ಸ್ ಚಟ ಅಂತಾರ್ರಿ ಏನೇನು ಅಂತಾರ ನಮಗೂ ಅಂತ ಗೊತ್ತಿಲ್ಲ ಸರ. ಆದ್ರೆ ಏನೈತೆ ಅನ್ನೋದು ಜನಗೂ ಗೊತ್ತಿತ್ತು, ಅಂಥ ಹುಡುಗನು ಇದ್ದಿರ್ಗಲ್ಲ ಅಂತಾರ್ರಿ ಅವ್ರು ಇಲ್ಲಿ ಅವ್ರ ಮಂತಂದವ್ರು. ಆದ್ರೆ ಏನ ಎಂಥ ಇದನ್ನ ಟೈಮ್ ಏನು ದೇವ್ರಿಗೆ ಗೊತ್ತಿರ ಅವ್ ಮಾಡಬಾರ್ದಂತ ತಪ್ಪು ಮಾಡ್ಯಾನ್ರಿ, ಮಾಡಬಾರ್ದಂತ ತಪ್ಪು ಮಾಡ್ಯಾನ್ರಿ. ಅವ್ರದ್ದು ತಂದಿದ್ದು ಆ ತಂದೆ ಆಯಿತು ತಾಯಿ ಇಬ್ಬರೂ ಶಿಕ್ಷಣ ಇಂದ ಅವರು ಒಳ್ಳೆ ವೆಲ್ ಎಜುಕೇಟೆಡ್ ಅವರು, ತಂದಿನೂ ಟೀಚರ್ ಮಮ್ಮಿನೂ ಟೀಚರ್ ಅವರು. ಅವ್ರ ತಂದೆಯವ್ರು ಹೆಂಗ್ರಿ? ಅವ್ರ ತಂದೆಯವರು ಭವಾನಿ ಸರ್ ಅಂತೇಳಿ, ಅವ್ರ ಹೆಸರನೇ ಗೊತ್ತಾಗತ್ತೆ ನಿಮ್ಗೆ, ಅದು ಹಿಂದೂ ಹೆಸರು ಅದು. ಆ್ಯಕ್ಚುಲಿ ಭವಾನಿ ಅನ್ನೋದು ಹಿಂದೂ ಹೆಸರು ಅದು, ಭವಾನಿ ಅಂತೇಳಿ. ಆಮೇಲೆ ಇಲ್ಲಿ ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ರಮ ಇರಲಿ ಅಥವಾ ಯಾವುದೋ ಒಂದು ನಾಟಕ ಇರಲಿ, ಯಾವುದೋ ಒಂದು ಜಾತ್ರೆ ಇರಲಿ, ಯಾಂಕರು ನಿರೂಪಣೆ ಪ್ರತಿಯೊಂದಕ್ಕೂ ಭವಾನಿ ಮಾಸ್ತಾರೆ. ಮುಂದಿನ ಹಿಂದೂಗಳ ಕಾರ್ಯಕ್ರಮ, ಹಿಂದೂಗಳ ಕಾರ್ಯಕ್ರಮ ಅಥವಾ ಮುಸ್ಲಿಂ, ಆಮೇಲೆ ಮುಸ್ಲಿಂ ಅಂತ ನಮಗೆ ಇತ್ತಿರ್ಲ ಗೊತ್ತು ನಮಗೆ, ಅದು ನಮ್ಮ ಕಲಿಸಿದ ಮಾಸ್ತರ್ ಅವ. ನಾವು ಈಗ ಅವ್ರ ಭವಾನಿ ಸರ್ ಅಂತಂದ್ರೆ ಹಿಂದೂ ಸರ್ ಅಂತೀವಿ ನಾವು, ಅವ್ನು ಯಾಕೆ ನಮ್ಗೆ ಕಲಿಸಿದ ಗುರುಗಳು ಅವ, ಅವ್ನು ಹಿಂದೂ ಸರ್ ಅವ. ಆಮೇಲೆ ಇವ ಅವನು ಮಗ ಮಾಡೋದು ತಪ್ಪಿಗಿರಲಿ, ಅವ್ರ ತಾಯಿಗಾಯ್ತು ಅವ್ರ ತಂದಿಗಾಯ್ತು ತಪ್ಪ ಹೆಸರು. ಆಮ್ಯಾಗ ಅವ್ರು ಅಣ್ತವ್ರು ನಮ್ಮ ತೋಟದ ಕಡೆ ತೋಟ ಅವರು, ಈಗ ಅವರು ತೋಟಕ್ಕೆ ಬರೋಕೆ ಅನ್ಸರಿಸ್ಕೊಂಬರಾಕ್ತಾರ. ಇವ ಒಬ್ಬ ಮಾಡುವಂದ ಕೆತ್ತೆ ಬಜಿಂದ ಮಮ್ಮಿ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಯಾಕಂದ್ರೆ ಈ ಮಾಸ್ತರ ಕೈ ನಾವು ಕಲ್ತೇವಲ್ಲ, ಈಗ ನಮ್ಮ ಮಾಸ್ತರ ಬಗ್ಗೆ ನಮ್ಗೆ 100% ಐತಿ. ಅವನು ಸೇರೋದನ್ನಿಲ್ಲ,
ಹೆಚ್ಚು ಕಡಿಮೆ ಆಗಿ ಅವ್ನ ಮಗ ಏನಾರ ಅವ್ನ ಕೈ ಹೆಚ್ಚಿಕ್ರೆ ಅವ್ನು ಬಡ್ಕೊಂಡು ಕೊಂದು ಬಿಡ್ತಾನ ಅವ್ನು. ಅಲ್ಲ ಅಂದ್ರೆ ಬೇರೆ ಧರ್ಮದವ್ರ ಜೊತೆ ಹೆಂಗಿದ್ರಿ ಅವರು? ಹೇಳಿ ನಾರ್ಮಲ್ ಅವ್ರು ನಾ ಹೇಳಿಲ್ಲ ನಿಮ್ಗೆ ಅವ್ರು ಮುಸ್ಲಿಮ್ ಅನ್ನೋದು ನಮ್ಗೆ ಇತ್ತಿರ್ಲಾಗೋತವ್ರು. ಅವ್ರು ಹಿಂದೂ ಹಿಂದೂ ಅವ್ರ ಹೆಸರ್ನಾಗ ಐತಿ ಭವಾನಿ ಅಂತ ಹೇಳಿ ಮತ್ತೆ ಇನ್ನೇನು ಹೇಳ್ಬೇಕು ನಿಮಗೆ. ಅಂದ್ರೆ ಹಿಂದೂಗಳ ಕಾರ್ಯಕ್ರಮ ಎಲ್ಲದ್ರೊಳಗೂ ಭಾಗ ಪ್ರತಿಯೊಂದು ಕಾರಣಕ್ಕೆ ಯಾರು ಜಾರಕಿಹೊಳಿ ಬರಲಿ, ಆಮೇಲೆ ಸುರೇಶ್ ಅಂಗಡಿ ಬರಲಿ, ಮಾಮನಿ ಬರಲಿ, ಅಶೋಕ್ ಪಠಾಣ್ ಬರಲಿ, ಯಾರೋ ಬಂದರೂ ನಿರೂಪಣೆ ಮಾತ್ರ ನಮ್ಮ ಭವಾನಿ ಸರ. ಆಮೇಲೆ ಇಲ್ಲಿ ನಮ್ದು ರಂಗೋಲಿ ಸ್ಪರ್ಧೆ ಇರಲಿ, ನಮ್ಮ ಜಾತ್ರೆ ಇರಲಿ, ಏನೋ ಫಂಕ್ಷನ್ ಇದ್ರು ಪ್ರತಿಯೊಂದಕ್ಕೂ ನಿರೂಪಣೆ ಯಾರಪ್ಪ ಭವಾನಿ ಸರ್. ಅಂದ್ರೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ಅವ್ರ ಪ್ರತಿಯೊಂದಕ್ಕೂ ಅವ. ಆಮೇಲೆ ಇಲ್ಲಿ ನಮಗೆ ಇನ್ನೊಂದು ಹೇಳೋದು ನೆನಪಾರಿ, ಇದಕ್ಕೆ ಏನ್ರಿ ಅದು ಸಂಕ್ರಮಣದಾಗ ಇತ್ತಾಗ ಇಲ್ಲಿ ನಮ್ಮ ಹೊಳೆ ಕಡೆ ತೆಪ್ಪೋತ್ಸವ ನಡೀತೈತಿ, ಅವತ್ತು ನಿರೂಪಣೆ ಒಂದು ಅವಾಗ ಹಾನಗಲ್ ಕುಮಾರಸ್ವಾಮಿಗಳು ಬರ್ತಾರ, ಅವ್ರು ತೆಪ್ಪೋತ್ಸವ ನಡೆಯಕ ನಿರೂಪಣೆ ಒಂದು ಭವಾನಿ ಸರ್ ಅವ್ರ ತಂದೆ ಅವ್ರದ್ದು ತೆಪ್ಪೋತ್ಸವಲ್ಲಿ ಹಾನಗಲ್ ಕುಮಾರಸ್ವಾಮಿಗಳಲ್ಲಿ ಭವಾನಿ ಮಾಸ್ತಾರ ಇಲ್ಲಿ ಮತ್ತೆ ಇಷ್ಟೆಲ್ಲ ನಡೆಸ್ಕೊಂಡು ಬಂದತ್ತ ಅಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಏನಿಲ್ಲ, ಈ 8 ವರ್ಷದಿಂದ ಏನೋ ಒಂದು ಐತಕರನ ಘಟನೆ ನಡೆದಿರ್ತದ, ಎಲ್ಲ ಮಾಸಿ ಒಂದು 5-6 ವರ್ಷದಿಂದ ಅವ್ನು ಕಾಕ ಮಾವ ಅಂತೇಳಿ ಹಿಂಗೇನ ನಡ್ಕೊಂತ ಹೊಂಟಿದ್ದಾರೆ. ಅಲ್ಲ ಹಿಂದೂ ಮುಸ್ಲಿಂ ಎಲ್ಲ ಕಾಕ ಮಾವ ಅನ್ಕೋತಿದ್ರು, ಎಲ್ಲ ಕಾಕ ಮಾವ ಕಾಕ ನಮ್ಮ ಅಣ್ಣ ತಮ್ಮ ಅಂತ ಹಿಂಗೇನ ನಡೆದಿತ್ತ. ಈ ಒಬ್ಬ ಮಾಡೋದಿರಲಿ ಮತ್ತೆ ಈಗ ಅದು ಹಳೆ ಪ್ರಸಿದ್ಧ ವಾತಾವರಣ ಮತ್ತು ಓಪನ್ ಆದಿ ಅವ್ರು ಚಲೋ ಇದ್ರಿ, ಹಿಂದೂ ಮಂದಿ ಮೇಲೆ ಭಾಳ ಖುಷಿಯಾಗ್ರಿ ಅವ್ರು. ಅವ್ರೇನು ಅಂತಾರಲ್ರಿ ನಮ್ಮ ಇದ್ನಲ್ರಿ, ನಮ್ಮ ಮುಸಲ್ಮಾನರ ಬಂದ್ರೆ ಒಕ್ಕಲಿಗರ ಮಂದಿ ಒಳಗಾರ ಭಾಳ ಜನರ ಪರಿಚಯ ರೀ ಅವ್ರು, ಅಂತಾರಲ್ರಿ ಅವ್ರು ಖುಷಿಯಾಗೇ ಇದ್ರಿ ಅವ್ರು, ಚಲೋ ಅದಾರ್ರಿ. ಶಿಕ್ಷಕರ ಕೆಲಸ ಮಾಡ್ತಾರೆ ಶಿಕ್ಷಕರಾಗಿ ಅವರು ಸರ್ ಅದಾರ್ರಿ, ಮಾಸ್ತರ್ ಬನ್ನಿ ಬನ್ನಿ ಬಾನ್ ಸರ್ ಆಟ ಸರ್ ಅದಾರ್ರಿ ಅವ್ರು, ಇದ್ರಿಂದ ಅವ್ರಿಗೆ ಎಂತ ಸರ್ ಅದೆಲ್ಲ ಮಕ್ಕಳ ಮೇಲೆ ಭಾಳ ಜೀವ್ರಿ ಅವರು, ಅದೇನೋ ಒಂದು ಆಗೈತಿ ಆಗಬಾರ್ದು ರೀ, ಅದು ಮಾಡಬಾರ್ದಿತ್ತು ನಮಗೂ ಕಳ್ಕೊಳ್ಳಿ, ನಮಗೂ 3 ದಿವಸ ಆತ್ರ ಮಗನ ಸಂಬಂಧ ರೀ, ನಮ್ಮ ಮಗಳು ಅಂತೇಳಿ ನಾವು ತಿಳ್ಕೊಂಡು ತ್ರಾಸು ಮಾಡ್ಕೊಳಾಗತ್ತೆ ರೀ ಮನೆಯಾಗಿದ್ರು. ನೇಹಾ ಸತ್ಯದ ನಿಮ್ಗೂ ಕೂಡ ದುಃಖ ಇದೆ ಭಾಳ, ದುಃಖ ಐತೆ ಯಾಕಂದ್ರೆ ದುಃಖ ರೀ, ನಮ್ಮನ್ನು ಹೆಣ್ಣು ಮಕ್ಳು ಅದಾರೆ, ನಮ್ಮದು ಒಂದು ಹೆಣ್ಣು ಮಗಳು ಅದಾರೆ, ಅದು ದುಃಖ ಐತೆ ರೀ ನಮಗೂ. ಆ ಮಗಳು ಬೇರೆ ಅಲ್ರಿ, ನಾವು ಈ ಮಕ್ಕಳು ಬೇರೆ ಅಲ್ರಿ, ಹೆಣ್ಣು ಮಕ್ಕಳಿಗೆ ಅಂದ್ರೆ ಎಲ್ಲರಿಗೂ ತಾಯಿಗೆ ಆದ್ರಿ ಮುದ್ಕಾರಿಗೆ ಆದ್ರಿ ತ್ರಾಸನ ಆಗೋದು ರೀ, ಹಂಗೇನೇನಿಲ್ಲರಿ ಏನ್ರಿ ಅದು ಹೆಂಗಾಗೈತೆ ಅನ್ನೋದು ನಮಗೂ ತಿಳಿಯವಾದ್ರೆ, ಹುಡುಗನದು ನಮಗೂ ತಿಳಿಯವಾದ್ರೆ ಹುಡುಗ ಮಾಡಿದ್ದು ನೋಡ್ರಿ, ನಮಗೆ ಅದು ಗೊತ್ತಾಗೋದ್ರೆ ಆಗೋದ್ರೆ ನಮಗೂ ಭಾಳ ತ್ರಾಸಾಗತ್ತೈತೆ ರೀ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.